ರಾಜ್ಯಾದ್ಯಂತ ಹಲವು ಪ್ರದೇಶಗಳನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ ಆದರೂ ಕೂಡ ಕೊರಟಗೆರೆ ತಾಲೂಕಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀರು ಪೋಲಾಗ್ತಿದ್ರು ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಈ ಪ ಈ ಬಗ್ಗೆ ಒಂದು ಗಮನ ಹರಿಸಿಲ್ಲ ತಾತ್ಸಾರ ಮನೋಭಾವ ಹೊಂದಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಬರಗಾಲದಿಂದ ಕರ್ನಾಟಕ ರಾಜ್ಯದಲ್ಲಿ ಹನಿ ನೀರಿಗೂ ಜನತೆಯು ಪರದಾಟವನ್ನ ನಡೆಸ್ತಿದ್ದಾರೆ ಆದರೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೂರಾರು ಟ್ಯಾಂಕರ್ ಕುಡಿಯುವ ನೀರು ಪೋಲಾಗ್ತಾ ಇದೆ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ಪಿ ಡಿಒ ಮತ್ತು ವಾಟರ್ಮ್ಯಾನ್ ನಿರ್ಲಕ್ಷ್ಯದಿಂದ ಕುಡಿಯುವ ನೀರು ವ್ಯರ್ಥವಾಗ್ತದೆ ಇನ್ನು ಹೊಸಹಳ್ಳಿ ಭದ್ರಯ್ಯನಪಾಳ್ಯ ಹಾಗೂ ಕಾದಿಲಾಪುರಕ್ಕೆ ನೀರು ಸರಬರಾಜು ಆಗಬೇಕಾಗ್ತೀಯಾ ಸರಬರಾಜ್ ಆಗಬೇಕಾಗಿತ್ತು ಪೈಪ್ ಪೈಪ್ಲೈನ್ ಹೊಡೆದು ಹೋಗಿರುವ ಕಾರಣ ಸಾಕಷ್ಟು ನೀರು ಪೋಲಾಗ್ತದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇನ್ನು ಬೇಲಿಯಿಂದ ಸಂಪೂರ್ಣ ಮುಚ್ಚಿ ಹೋಗಿದ್ದಾವೆ ಕೊಳವೆಬಾವಿ ಮತ್ತು ಮೋಟಾರ್ ಘಟಕಗಳು ಪೈಪ್ಲೈನ್ ಹೊಡೆದೋದ್ರೂ ಕೂಡ ಗ್ರಾಮಗಳ ಕಡೆ ತಲೆ ಹಾಕಿಲ್ಲ ಗ್ರಾಮ ಪಂಚಾಯತಿ ಪಿಡಿಒ ರವಿಕುಮಾರ್ ಅಕ್ಕಿರಾಂಪುರ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ವಾಟರ್ ಮ್ಯಾನ್ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಹಲವಾರು ಪ್ರದೇಶಗಳನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿದೆ ಸಾಕಷ್ಟು ಜನ ಕುಡಿಯುವ ನೀರಿಗೂ ಕೂಡ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಒಂದು ವಾಟರ್ ಪೈಪ್ಲೈನ್ ಏನಿದೆ ಅದು ಒಡೆದೋಗಿ ನೀರು ಪೋಲಾಗ್ತಾ ಇದ್ರೆ ಇನ್ನೊಂದು ಕಡೆ ಕೊಳವೆ ಬಾವಿಗಳು ಮತ್ತು ಮೋಟಾರ್ ಘಟಕಗಳು ಸಂಪೂರ್ಣ ಬೇಲಿಂದ ಮುಚ್ಚು ಹೋಗಿರುವಂತದ್ದು ಇನ್ನು ಕೊರಟಗೆರೆ ವ್ಯಾಪ್ತಿಯಲ್ಲಿ ಸಾಕಷ್ಟು ನೀರಿಗೆ ಆಹಾಕಾರ ಸೃಷ್ಟಿಯಾಗಿದ್ರು ಕೂಡ ನೀರು ಪೋಲಾಗ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಪೈಪ್ ಲೈನ್ ಹೊಡೆದು ಹೋಗಿ ಸುಮಾರು ದಿನ ಆದರೂ ಕೂಡ ಈ ಕಡೆ ಪಿ ಡಿಒ ರವಿಕುಮಾರ್ ತಲೆ ಹಾಕಿಲ್ಲ ಹೀಗಂತ ಭದ್ರಯ್ಯನಪಾಳ್ಯ ಹೊಸಾಳಿ ಮತ್ತು ಕಾದಿಲಾಪುರದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಅಕ್ಕಿರಾಂಪುರ ಗ್ರಾಮ ಪಂಚಾಯತಿ ಪಿ ಡಿಒಗೆ ಕುಡಿಯುವ ನೀರಿನ ಬೆಲೆಯೇ ಗೊತ್ತಿಲ್ವಾ ಈ ರೀತಿ ಎಲ್ಲ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಅದೇ ರೀತಿ ನಾವು ಬೆಂಗಳೂರಿನಲ್ಲಿ ನೋಡೋದಾದ್ರೆ ಸಾಕಷ್ಟು ಜನ ಒಂದಷ್ಟು ಅಧಿಕಾರಿ ರೂಲ್ಸ್ ಅನ್ನ ಕೂಡ ಮಾಡಿದ್ದಾರೆ ಗಾಡಿ ಕೂಡ ತೊಳಿಬಾರದು ಯಾಕಂದ್ರೆ ನೀರ್ ಪೋಲಾಗುತ್ತೆ ಅನ್ನೆಸೆಸರಿ ನೀರ್ ಹಾಳಾಗುತ್ತೆ ಅನ್ನೋಂತಹ ಕಾರಣಕ್ಕಾಗಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮಾಡಿದ್ದಾರೆ ಗಾಡಿ ಅನವಶ್ಯಕವಾಗಿ ಗಾಡಿ ತೊಳಿತಾ ಇರುವಂತಹ ಜನಕ್ಕೆ ಸಾಕಷ್ಟು ಒಂದಷ್ಟು ಫೈನ್ ಕೂಡ ಆಗ್ತಿರೋದು ಇದೆಲ್ಲ ನೋಡಿದ ಮೇಲೂ ಅಂದ್ರೆ ಹಳ್ಳಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಜಾನುವಾರುಗಳು ಕೂಡ ಇರ್ತವೆ ಅದೇ ರೀತಿ ಒಂದಷ್ಟು ವ್ಯವಸಾಯ ಕೃಷಿ ಇದಕ್ಕೆಲ್ಲ ಉಪಯೋಗ ಬೇಕಾಗಿರುತ್ತೆ ನೀರು ಇಲ್ಲಿ ನೀರು ಪೋಲಾಗ್ತಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಯಾಕೆ ವಹಿಸ್ತಿರೋದು ಆದ್ರೆ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಅಂತ ಗೊತ್ತಿಲ್ವಾ ರಾಜ್ಯದಲ್ಲಿ ಸಾಕಷ್ಟು ಒಂದಷ್ಟು ಪ್ರದೇಶಗಳನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಈ ಒಂದು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನವನ್ನ ಹರಿಸಿ ಈ ಒಂದು ಪೈಪ್ಲೈನ್ ಹೋಗಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನನ್ನ ಮಾಡಬೇಕು ಅನ್ನೋದ ಆದಷ್ಟು ಬೇಗ ಐತ ಗಮನ ಹರಿಸ್ಬೇಕು ಅನ್ನೋದು ಮನವಿ ಆಗಿದೆ